ಜ್ಯೋತಿ ಭಟ್ ಕಿಚನಿಗೆ ಸ್ವಾಗತ. ಇವತ್ತು ನಾನು ಎರಡು ರೀತಿಯ ಬಾಳೆಹೂವಿನ ಚಟ್ನಿಗಳ ವೆರೈಟಿಗಳನ್ನು ತೋರಿಸುತ್ತಿದ್ದೇನೆ. ನೋಡಿ, ಇದು ಬಾಳೆಹೂ ಅಥವಾ ಬಾಳೆ ಕುಂಡಿಗೆ ಎಂದು ಹೇಳುತ್ತೇವೆ. ಇದನ್ನು ನಮ್ಮ ಅಡಿಗೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಉಪಯೋಗಿಸುತ್ತೇವೆ. ಇದನ್ನು ಕತ್ತರಿಸಿ ಕೊಳ್ಳುವಾಗ ನಾವು ಅದರ ಹೊರಗಿನ ದೊಡ್ಡ ದೊಡ್ಡ ಹೂವುಗಳನ್ನು ಎಸಳುಗಳನ್ನು ತೆಗೆದು ಹೊರಗಿನ ಕೆಂಪು ಬಣ್ಣದ ಸಿಪ್ಪೆ ಮತ್ತು ಒಳಗಿನ ತಿರುಳು ಇದನ್ನು ಮಾತ್ರ ನಾವು ಚಟ್ನಿಗೆ ಉಪಯೋಗಿಸಿಕೊಳ್ಳುತ್ತಿದ್ದೇವೆ. ದೊಡ್ಡ ದೊಡ್ಡ ಹೂವಿನ ಎಸಳುಗಳನ್ನು ಉಪಯೋಗಕ್ಕೆ ತೆಗೆದುಕೊಳ್ಳುವುದಿಲ್ಲ. ಇದನ್ನು ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿಕೊಳ್ಳಬೇಕು. ಆಗ ಆ ಬಾಳೆಯ ಕುಂಡಿಗೆಯಲ್ಲಿ ಇರುವಂತಹ ಕನರು ಪದಾರ್ಥ ಬಿಟ್ಟುಕೊಳ್ಳುತ್ತದೆ ಹಾಗೂ ಅದರಲ್ಲಿರುವ ಮೇಣ ಕೂಡ ಬಿಡುತ್ತದೆ. ಹಾಗಾಗಿ ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿಕೊಳ್ಳುವುದು ಅತ್ಯಂತ ಮುಖ್ಯ. ಹೀಗೆ ಸಣ್ಣ ಸಣ್ಣವಾಗಿ ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿಕೊಂಡ ಬಾಳೆಕುಂಡಿಗೆಯನ್ನು ನಾವು ಎರಡು ರೀತಿಯಲ್ಲಿ ಚಟ್ನಿಯನ್ನು ಮಾಡುತ್ತಿದ್ದೇವೆ. ಇಲ್ಲಿ ಮೊದಲನೆಯದಾಗಿ ಹಸಿಯಾಗಿ ಮಾಡುವಂಥದ್ದು. ಇದನ್ನು ಮಾಡುವಾಗ ನಾವು ಯಾವ ಪ್ರೋಸೆಸ್ ಮಾಡುವಾಗ ಹಸಿಯನ್ನೇ ತೆಗೆದುಕೊಂಡು ಅದಕ್ಕೆ ಮಸಾಲೆ ಪದಾರ್ಥಗಳನ್ನು ಹಾಕಿ ಗಟ್ಟಿಯಾಗಿ ರುಬ್ಬಿಕೊಳ್ಳುವಂಥದ್ದು. ಈಗ ಇಲ್ಲಿ ನೋಡಿ, ಇದನ್ನು ನೋಡಿ, ಈ ಕತ್ತರಿಸಿಕೊಳ್ತಾ ಇದ್ದೇವೆ. ಸಣ್ಣ ಸಣ್ಣದಾಗಿ ಕತ್ತರಿಸಿಕೊಂಡು ನೀರಿನಲ್ಲಿ ಹಾಕಿ ಚೆನ್ನಾಗಿ ತೊಳೆದುಕೊಳ್ಳಿ. ನಂತರ ಹಸಿ ಚಟ್ನಿಗೆ ಬೇಕಾದ ಸಾಮಗ್ರಿಗಳು: ಕಾಯಿ ತುರಿ, ಕೆಂಪು ಮೆಣಸು, ಕೊತ್ತಂಬರಿ ಬೀಜ, ಹುಣಸೆ ಹುಳಿ, ಶುಂಠಿ, ಬೆಳ್ಳುಳ್ಳಿ ಎರಡು ಸಣ್ಣ ತುಂಡು, ಮತ್ತೊಂದು ಸಣ್ಣ ತುಂಡು ಬೆಲ್ಲ. ಇದನ್ನು ಮಿಕ್ಸಿಯಲ್ಲಿ ನೀರು ಹಾಕದೆ ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಮತ್ತು ಸಾಸಿವೆ, ಬೆಳ್ಳುಳ್ಳಿ ಮತ್ತು ಮೆಣಸಿನಿಂದ ಒಗ್ಗರಿಸಿಕೊಳ್ಳಿ. ಇದು ಒಂದು ರೀತಿಯ ಚಟ್ನಿ. ಇದು ಹಸಿ ಬಾಳೆ ಕುಂಡಿಗೆಯ ಚಟ್ನಿ. ಇನ್ನೊಂದು ವೆರೈಟಿಯಲ್ಲಿ ಇದೇ ಬಾಳೆಯ ಹೂವನ್ನು ಅದೇ ರೀತಿ ಕತ್ತರಿಸಿಕೊಳ್ಳಿ. ನಂತರ ಅದಕ್ಕೆ ಉಪ್ಪು, ಬೆಲ್ಲ ಮತ್ತು ಹುಣಸೆ ಹುಳು ಹಾಕಿ ಸ್ವಲ್ಪವೇ ನೀರು ಹಾಕಿ ಬೇಯಿಸಿಕೊಳ್ಳಿ. ಇದರಲ್ಲಿ ಎಳ್ಳು ಮುಖ್ಯವಾದ ಪದಾರ್ಥ. ಎರಡು ಸ್ಪೂನ್ ಎಳ್ಳು ಮತ್ತು ಕೆಂಪು ಮೆಣಸು ಕೊಮಟೆ ಅದೆರಡನ್ನು ಕೂಡ ಎಣ್ಣೆಯನ್ನು ಹಾಕದೆ ಚೆನ್ನಾಗಿ ಹುರಿದುಕೊಳ್ಳಿ. ಈ ಎಳ್ಳು ಸಿಡಿಯುವ ತನಕ ಹುರಿದುಕೊಳ್ಳಿ. ಒಳ್ಳೆ ಪರಿಮಳ ಬಂದು ಸಿಡಿಯಲು ಶುರುವಾಗುತ್ತದೆ ಅಷ್ಟು ತನಕ ಹುರಿದುಕೊಂಡು ನಂತರ ಈ ಬೇಯಿಸಿದ ಬಾಳೆ ಕುಂಡಿಗೆ ಅಥವಾ ಬಾಳೆ ಹೂವಿನ ಜೊತೆ ಹಾಕಿ ತೆಂಗಿನಕಾಯಿ ಹಾಕಿಕೊಂಡು ಗಟ್ಟಿಯಾಗಿ ರುಬ್ಬಿಕೊಳ್ಳಿ. ಮೊದಲು ನಾವು ರುಬ್ಬುಕಲ್ಲು ಇದ್ದಾಗ ರುಬ್ಬುಕಲ್ಲಿನಲ್ಲಿ ರುಬ್ಬಿದ್ದರೆ ಒಳ್ಳೆ ರುಚಿಯಾಗುತ್ತಿತ್ತು. ಈಗ ಅದು ಸಾಧ್ಯವಿಲ್ಲ. ನಾವು ಮಿಕ್ಸಿಯಲ್ಲಿ ನೀರು ಹಾಕದೆ ಜಾಗ್ರತೆ ಮಾಡಿ ಒಂದು ಸರ್ತಿ ಎರಡು ಸರ್ತಿ ಆ ಥರ ಮಿಕ್ಸಿ ಮಾಡಿ ಗಟ್ಟಿಯಾಗಿ ರುಬ್ಬಿಕೊಂಡು ಇಟ್ಟುಕೊಳ್ಳಿ. ಆಗದಿದ್ದರೆ ಎರಡು ಹನಿ ಮೂರು ಹನಿ ನೀರು ಹಾಕಿ ರುಬ್ಬಿಕೊಂಡು ಪೇಸ್ಟ್ ಮಾಡಿಕೊಳ್ಳಿ. ಇದಕ್ಕೆ ಕೂಡ ಒಗ್ಗರಣೆಯನ್ನು ಬೆಳ್ಳುಳ್ಳಿಯೊಂದಿಗೆ ಒಗ್ಗರಿಸಿಕೊಳ್ಳಿ. ಇದು ರುಚಿಯಾದ ಎರಡು ರೀತಿಯ ಬಾಳೆ ಹೂವಿನ ಚಟ್ನಿಗಳು ರೆಡಿ. ಎರಡು ಕೂಡ ಪ್ರಯತ್ನಿಸುತ್ತೀರಲ್ಲ, ರುಚಿಯಾಗಿ ಆರೋಗ್ಯಕರವಾದ ಬಾಳೆ ಹೂವಿನ ಚಟ್ನಿ ರೆಡಿಯಾಗಿದೆ.